ಮುಖ್ಯಮಂತ್ರಿಗಳು ಅಂತ ಕುಮಾರಸ್ವಾಮಿ ಅವರನ್ನ ಕೆಳಗಡೆ ಇಳಿಸಿ ಇವತ್ತು ಈ ಸರ್ಕಾರದ ಬಗ್ಗೆ ಅನೈತಿ ಕರ್ತೆ ಅಂತೇಳಿ ಮಾತಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ಪದೇ ಪದೇ ಈ ರೀತಿ ಏನು ಮಾತಾಡ್ತಾ ಇದ್ದಾರೋ ಮಾತಾಡುವಂಥ ಸಂದರ್ಭದಲ್ಲಿ ಅವರೆಲ್ಲ ಒಂದು ಕಡೆ ಅಧಿಕಾರವನ್ನು ಕಳ್ಕೊಂಡು ಮತಭ್ರಮಣೆಯಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ನನಗೆ ಸ್ಪಷ್ಟವಾದಂಥ ಏನಂದ್ರೆ ಇವತ್ತು ಎಲ್ಲ ಒಂದು ಕಡೆ ಅವತ್ತಿನ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರನ್ನ ಕೆಳಗಿಳಿಸಿದ್ರು, ಇವತ್ತು ಯಡಿಯೂರಪ್ಪರು ಕೂಡ ಕೆಳಗಿಳಿಸ್ತಾರೆ ಅಂತ ಒಂದು ಹೇಳಿಕೆಗಳನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಸನ್ಮಾನ್ಯ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಯಾಕಂದ್ರೆ ಇಲ್ಲಿ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರಿಗ ಅವ್ರು ಎಲ್ಲಿ ಕೂಡ ರಾಜಕಾರಣದಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳಕ್ ಆಗ್ಲಿಲ್ಲ. ಎಲ್ಲ ಒಂದು ಕಡೆ ಈ ರೀತಿ ಪುಕಟಿ ಪಬ್ಲಿಕ್ ಸಿಟ್ ಸಲುವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಈ ರೀತಿ ಫಾಲ್ಸ್ ಅಲಿಗೇಷನ್ಗಳು ಮಾಡ್ತಾ ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ ಅದಕ್ಕೋಸ್ಕರವಾಗಿ ಈ ರೀತಿ ಸತತವಾಗಿ ಹೇಳಿಕೆಗಳನ್ನು ಕೊಡೋದು ಅವ್ರು ನಿಲ್ಲಿಸಬೇಕಾಗಿದೆ. ಈ ರೀತಿ ಹೇಳಿಕೆಗಳನ್ನು ಕೊಡುವಂಥ ಟೈಮಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂಥವ್ರು ನಾಲಿಗೆ ಮೇಲೆ ಬಿಗಿ ಹಿಡ್ಕೊಂಡು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂದರೆ ನನ್ನ ವೈಯಕ್ತಿಕ ಒಂದಂತ ಅಭಿಪ್ರಾಯ.